ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುರ್ವೇಕೆರೆ ತಾಲೂಕಿನ ಮಾಯಸಂದ್ರ ಕೆರೆ ರೈತರ ಪಾಲಿಗೆ ಬಹಳ ಮುಖ್ಯ. ಅದೇ ನೀರು ಹರಿಯುವ ಕಾಲುವೆ ಕೆಲ ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಗಿಡಗಂಟೆಗಳು ಬೆಳೆದು ಕಾಲುವೆ ಕಾಣದಂತಾಗಿದೆ. ಇಲ್ಲಿಗೆ ಸಮೀಪವೇ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೇಮಾವತಿ ವಿತರಣಾ ನಾಲಾ ವಿಭಾಗ ಇದ್ದು, ಅಧಿಕಾರಿಗಳಂತೂ ಇತ್ತ ಕಡೆ ತಲೆಯೂ ಕೂಡ ಹಾಕದೆ ಕಾಲುವೆಯ ಸ್ವಚ್ಛತೆ ನಿರ್ವಹಣೆ ಇಲ್ಲದೆ ಕಸಕಡ್ಡಿಗಳು ತುಂಬಿ ಕಾಲುವೆಗಳ ಅಕ್ಕಪಕ್ಕದಲ್ಲಿ ವಾಸಿಸುವ ಗ್ರಾಮಸ್ಥರಿಗಂತೂ ದೊಡ್ಡ ತಲೆನೋವಾಗಿತ್ತು. ರೋಗ ರುಜಿನಗಳು ಬರುವ ಸಾಧ್ಯತೆ ಈ ನಿರ್ವಹಣೆ ಇಲ್ಲದೆ ಕಾಲುವೆ ನೋಡಿದರೆ ಎದ್ದು ಕಾಣುತ್ತದೆ. ಇನ್ನು ಈ ನಿರ್ವಹಣೆ ಎಂಥವರಿಗೂ ಸಹ ಕಾಲುವೆಯ ನಿರ್ವಹಣೆ ಮಾಡುತ್ತಿರುವ ಇಲಾಖೆಗೆ ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿರುವುದಂತೂ ನಿಜ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ನಿಗಮ ಮಂಡಳಿ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಸೂಚಿಸಬೇಕು. ಇಲ್ಲವಾದರೆ ಜವಾಬ್ದಾರಿ ಇಲ್ಲದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಉತ್ತಮ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ನೇಮಿಸಬೇಕು ಅಂತ ಒತ್ತಾಯಿಸಿದರು. ಶಿರಾ ನಗರದಲ್ಲಿ ನವರಾತ್ರಿ ಮುಗಿದು ಕೊನೆ ದಿನ ವಿಜಯ ಸಂಕೇತವಾದ ವಿಜಯದಶಮಿಯನ್ನು ನಗರ ಸೇರಿದಂತೆ ಶಿರಾ ತಾಲೂಕಿನಾದ್ಯಂತ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಸಡಗರ ಸಂಭ್ರಮದಿಂದ ದಸರಾ ಹಾಗೂ ಬನ್ನಿ ಪೂಜೆಯನ್ನು ಆಚರಿಸಲಾಯಿತು. ಆದ್ಯಂತ ಎಲ್ಲ ದೇವಾಲಯಗಳಲ್ಲಿ ವಿಜಯದಶಮಿಯಂದು ವಿಶೇಷ ಪೂಜೆಗಳನ್ನು ಮಾಡಿದರು. ವಿಜಯದಶಮಿ ಹಬ್ಬದ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ದೇವಾಲಯದ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ನಡೆಸಲಾಯಿತು. ನಗರದ ಬನ್ನಿ ವೃಕ್ಷದ ಆವರಣದಲ್ಲಿ ನಾರಾಯಣಸ್ವಾಮಿ ಉತ್ಸವ ಮೂರ್ತಿಯನ್ನು ಕರೆತಂದು ಪೂಜಾ ನಡೆಸಲಾಯಿತು. ಶಮಿ ಪೂಜೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಜನರು ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರ ಸಿಕ್ಕಲ್ ರಾಮಚಂದ್ರಗೌಡ ತಮ್ಮ ಸ್ವಗ್ರಾಮ ಸಿಕ್ಕಲ್ನ ತೋಟದ ಮನೆಯಲ್ಲಿ ವಿಜಯದಶಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಮನೆಯ ಮುಂಭಾಗ ಸ್ಥಾಪಿಸಿರುವ ವಿಘ್ನ ನಿವಾರಕನ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಟ್ರ್ಯಾಕ್ಟರ್ ಕಾರುಗಳಿಗೆ ಬಾಳೆದಿಂಡು ಹೂಗಳಿಂದ ಅಲಂಕರಿಸಿ ಹಳ್ಳಿಯ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ತಮ್ಮ ವಾಹನಗಳಿಗೆ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಜನ್ಮಭೂಮಿ ಕರ್ಮಭೂಮಿ, ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೂ ಬೆಳೆದರೂ ನಾವು ಹುಟ್ಟಿ ಬೆಳೆದ ಊರಲ್ಲಿ ಹಬ್ಬ ಮಾಡುವುದು ನಮಗೆ ತುಂಬ ಖುಷಿ ಕೊಡುತ್ತದೆ. ವಿಜೃಂಭಣೆಯಿಂದ ನಮ್ಮ ಜನರೊಂದಿಗೆ ಹಬ್ಬವನ್ನು ಆಚರಿಸುವ ಸಂತೋಷ ಬೇರೆ ಎಲ್ಲೂ ಸಿಗುತ್ತಿಲ್ಲ. ವಿಜಯದಶಮಿ ನವರಾತ್ರಿ ಉತ್ಸವದ ಕಡೆಯ ದಿನ. ಈ ದಿನದಂದು ಪಾಂಡವರು ಶತ್ರುಗಳ ಮೇಲೆ ಜಯ ಸಾಧಿಸಿದ ದಿನವೆಂದು ಹೇಳಲಾಗುತ್ತದೆ. ಮೈಸೂರಿನ ದಸರಾ ವಿಶ್ವವ್ಯಾಪ್ತಿ ಪ್ರಖ್ಯಾತಿಗೊಂಡಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಖುಷಿ ಕೊಡುತ್ತದೆ. ಪ್ರತಿ ವರ್ಷದಂತೆ ಹಬ್ಬವನ್ನು ಆಚರಿಸಿದ್ದೇವೆ. ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿದೆ. ಸಮಸ್ತ ನಾಡಿನ ಜನತೆಗೆ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶುಭವಾಗಲಿ ಎಂದರು. ಸಮಸ್ತ ಜನರಿಗೆ ಇವತ್ತು ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಈ ದಿನ ನಾಡಿದಂಥ ನವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಇವತ್ತು ಮೈಸೂರಲ್ಲಿ ಇವತ್ತು ವಿಶ್ವ ಖ್ಯಾತಿಯಾಗಿ ಆಚರಣೆ ಮಾಡ್ತಕ್ಕಂಥ ದಸರಾವನ್ನು ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ. ಈ ಹಬ್ಬದ ಸಂದರ್ಭದಲ್ಲಿ ಸಮಸ್ತ ನಮ್ಮ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜನತೆಗೆ ಶುಭಾಶಯ. ಈ ವೇಳೆ ತಮ್ಮ ನೆಚ್ಚಿನ ನಾಯಕರ ಹಬ್ಬದ ಸಂಭ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹಲವು ಮುಖಂಡರು, ಸ್ನೇಹಿತರು, ತಮ್ಮ ಅಭಿಮಾನಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಬ್ಬದ ಸಲುವಾಗಿ ಎಲ್ಲರೂ ಸಿಹಿಯನ್ನ ಹಂಚಲಾಯಿತು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ.
ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕೋಳಿಗುಡ್ಡ ಗ್ರಾಮದಲ್ಲಿ ಪ್ರತಿ ವರ್ಷ ಮಹಾನವಮಿ ಹಬ್ಬದ ನಿಮಿತ್ತವಾಗಿ ಕಾಳಿಕಾ ಭುವನೇಶ್ವರಿ ದೇವಿಯ ಭವ್ಯ ರಥೋತ್ಸವ ಸಾಂಪ್ರದಾಯಿಕವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ಯಶಸ್ವಿಯಾಗಿ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಂಡ ದೇವಿ ಕಾಳಿಕಾ ಭುವನೇಶ್ವರಿಯ ಭಕ್ತರು ಹೂಮಾಲೆ ಫಲಪುಷ್ಪಗಳಿಂದ ಅಲಂಕಾರಗೊಂಡ ರಥದ ಮೇಲೆ ಕಾರಿಕ್ ಚುರುಮುರಿ ಹಾಗೂ ಸಿಹಿ ಪದಾರ್ಥಗಳನ್ನು ಎಸೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಕಾಳಿಕಾ ಭುವನೇಶ್ವರಿ ದೇವಸ್ಥಾನದಿಂದ ಹನುಮಾನ ದೇವಸ್ಥಾನದವರೆಗೂ ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ಸಾವಿರಾರು ಭಕ್ತರ ಮಧ್ಯದಲ್ಲಿ ಭವ್ಯ ರಥೋತ್ಸವ ಸಾಗಿ ಈ ಮೂಲಕ ದೇವಸ್ಥಾನಕ್ಕೆ ಬಂದು ತಲುಪಿಸಿದ ನಂತರ ಮದ್ದು ಸಿಡಿಸುವ ಮೂಲಕ ರಥೋತ್ಸವವು ಅದ್ಧೂರಿಯಾಗಿ ತೆರೆ ಕಂಡಿತು. ಮಹದೇವ ಕಾಂಬಳೆ, ಅಮೋಘ್ ಟಿವಿ, ರಾಯಭಾಗ. ಗುಬ್ಬಿ ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಕೆಂಪಮ್ಮ ದೇವಿಯವರ ಉತ್ಸವವನ್ನು ಅದ್ದೂರಿಯಾಗಿ ನವರಾತ್ರಿಯ ಪ್ರಯುಕ್ತ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲಾಯಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ದೇವರುಗಳ ಮೆರವಣಿಗೆ ಮೂಲಕ ಬನ್ನಿ ಮಂಟಪದ ಹತ್ತಿರ ದೇವರುಗಳು ಬಂದು ಹಂಬು ಹಾಯುವ ಮುಖಾಂತರ ಊರಿನ ಮುಖಂಡರು ಬಾಳೆಕಂದು ಕಡಿದು ದೇವರ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಡೆಸಲಾಯಿತು. ನಂತರ ದೇವರುಗಳಿಗೆ ಮಹಾಮಂಗಳಾರತಿ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವ ಮುಖಾಂತರ ನೂರಾರು ಭಕ್ತರು ದೇವರ ದರ್ಶನ ಮಾಡಿ ಕಣ್ತುಂಬಿಕೊಂಡರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯ ಶ್ರೀ ಚೌಡೇಶ್ವರಿ ದೇವಾಲಯ ಮುಂಭಾಗ ಶ್ರೀ ಚೌಡೇಶ್ವರಿ ಸಮುದಾಯ ಭವನದ ಶಂಕುಸ್ಥಾಪನೆ ಮಾಡಲಾಯಿತು. ನವರಾತ್ರಿಯ ಕೊನೆಯ ದಿನವಾದ ಇಂದು ದೇವನಹಳ್ಳಿ ಪಟ್ಟಣದ ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಚಾಮುಂಡೇಶ್ವರಿ ಅಲಂಕಾರ, ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಮಾಡಿ ಚೌಡೇಶ್ವರಿ ಸಮುದಾಯ ಭವನದ ಗುದ್ದಲಿ ಪೂಜೆಯನ್ನು ಮಾಡಲಾಯಿತು. ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸಂಚಾಲಕ ಗಂಗಾಧರ್ ಮಾತನಾಡಿ, ಇಂದು ನವರಾತ್ರಿಯ ಕಡೆಯ ದಿನ ಚೌಡೇಶ್ವರಿ ಅಮ್ಮನವರಿಗೆ ಚಾಮುಂಡೇಶ್ವರಿ ಅಲಂಕಾರ ಮಾಡಿ ಚೌಡೇಶ್ವರಿ ಸಮುದಾಯ ಭವನಕ್ಕೆ ಸಮಿತಿಯ ಅಧ್ಯಕ್ಷ ಅಶ್ವಥ್ ನಾರಾಯಣ ಅವರು ನೆರವೇರಿಸಿದ್ದು, ನಂತರ ಚಿನ್ನಲೇಪಿತ ಅಮ್ಮನವರ ಉತ್ಸವ ಮೂರ್ತಿಯನ್ನ ಮಹಿಳೆಯರೇ ಹೊತ್ತು ರಾಜಬೀದಿಗಳಲ್ಲಿ ಸಂಚರಿಸುವುದು ವಿಶೇಷವಾಗಿತ್ತು. ನೂತನ ಭವನ ನಿರ್ಮಾಣಕ್ಕೆ ಭಕ್ತಾದಿಗಳು ತಮ್ಮ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡಬಹುದು ಅಂತ ತಿಳಿಸಿದರು. ಅವರು ರಂಗಸ್ವಾಮಿ ಅವರು ಅಂತ ನಮ್ಮ ಸಮಿತಿ ಸದಸ್ಯರು ಕೂಡ ಅವರು ಅವರ ಒಂದು ಮೊದಲಿಂದ ಒಂದು ಅಭಿಲಾಷೆ ಆ ದೇವಸ್ಥಾನಕ್ಕೆ ಒಂದು ಕೊಡಬೇಕು ಅಂತ ಹೇಳಿ ಅವರು ಒಂದು ಜಾಗವನ್ನ ಅವರು ಮತ್ತೆ ನಮ್ಮ ಎಸ್ಆರ್ ರವಿಯಣ್ಣವರು ಎಸ್ಆರ್ ರಂಗಾರಣ್ಣವರು ಎಲ್ಲ ಒಟ್ಟು ಮನಸ್ಸು ಮಾಡಿ ಇನ್ನೂ ಈ ಜಾಗ ಬರಬಹುದು ಗೊತ್ತಿಲ್ಲ ತಾಯಿ ಯಾವ ರೀತಿ ಮನಸ್ಸು ಮಾಡುತ್ತೆ ಏನು ಅಂತ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಏನು ಜಾಗ ಸಿಕ್ಕಿದೆ ಅದರಲ್ಲಿ ಒಂದು ಗುದ್ದಲಿ ಪೂಜೆಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಒಂದು ಪೂಜೆಯನ್ನು ಮಾಡ್ತೇವೆ. ಪೂಜೆ ಆದ್ಮೇಲೆ ಎಲ್ಲರ ಕಡೆಯಿಂದ ಅದು ಗುದ್ದಲಿ ಪೂಜೆ ಆಗಬೇಕು ಮತ್ತೆ ಎಲ್ಲ ಒಳ್ಳೆ ದಾಸೋಹ ಇದೆ ಅದೇ ಜಾಗದಲ್ಲೇ ಈಗ ಎಲ್ಲರಿಗೂ ಪ್ರಸಾದ ಇದೆ ಅನ್ನೋರ್ ದರ್ಶನ ಆಗುತ್ತೆ ಚಾಮುಂಡೇಶ್ವರಿ ಅವ್ರದ್ದು ದರ್ಶನ ಆಗುತ್ತೆ ನಮಗೆ. ಇದಾದ್ಮೇಲೆ ಬಹಳ ವಿಶೇಷ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳೇ ಆ ಚಿನ್ನಲೇಪಿತ ಉತ್ಸವ ಮೂರ್ತಿ ಇದೆ ನಾವೆಲ್ಲ ನೋಡಿದ್ದೀರಾ ಒಂದು 10 ದಿವಸ ಅದು ಪಟದಲ್ಲಿ ಕುತ್ಕೊಂಡಿದೆ. ಅದನ್ನ ಎಲ್ಲ ಹೆಣ್ಮಕ್ಳೇನೆ ದಯವಿಟ್ಟು ತಲೆ ಹೆಗಲ ಮೇಲೆ ಒತ್ಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಅದು ಒಂದು ಬಹಳ ವಿಶೇಷ. ಎಲ್ಲರಿಗೂ ಅವಕಾಶ ಮಾಡಿಕೊಡಿ, ಜಾಸ್ತಿ ಜನ ಇದ್ರೆ ಒಬ್ಬರೇ ಊರೆಲ್ಲ ಬೇರೆಯವ್ರಿಗೆ ಕೂಡ ಅವಕಾಶ ಒಂದು 5-5 ನಿಮಿಷ ಒಬ್ಬರು ಅದನ್ನ ಒತ್ಕೊಂಡು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ರಿ. ಅದನ್ನ ಎಲ್ಲರಿಗೂ ಅದು ಪುಣ್ಯ ಸಿಗ್ಲಿ ಅಂತೇಳಿ ನಮ್ಮಲ್ಲಿ ಒಂದು ಕೋರಿಕೆಯನ್ನ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು, ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಅಶ್ವಥ ಗುರುಜಿ, ಸಮಿತಿಯ ಪದಾಧಿಕಾರಿಗಳು ಇದ್ದರು. ಅಕ್ಷಯವಿ, ಅಮೋಘ್ ಟಿವಿ, ದೇವನಹಳ್ಳಿ. ದೇಶದ ಎಲ್ಲೆಡೆ ವಿಜಯದಶಮಿ ಆಚರಣೆ ಸಂದರ್ಭದಲ್ಲಿ ಕರ್ನಾಟಕ, ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯ ಧಾರ್ಮಿಕ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಜಯದಶಮಿ ಅಂಗವಾಗಿ ಕುದುರೆ ಉತ್ಸವ ಹಾಗೂ ಚಿನ್ನದ ತೇರು ಸೇವೆ ನಡೆಯಿತು.
ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶನಿವಾರ ರಾತ್ರಿ ವಿಜಯದಶಮಿ ಅಂಗವಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾಲೂರು ಮಠಾಧಿಪತಿ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಸನ್ನಿಧಿಯಲ್ಲಿ ಮಹದೇಶ್ವರ ಸ್ವಾಮಿಗೆ ಕುದುರೆ ಉತ್ಸವ ಜೊತೆಗೆ ಚಿನ್ನದ ತೇರು ನಡೆಯುವ ಸೇವೆ ನಡೆಯಿತು. ಇನ್ನು ರಾಜ್ಯದ ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಜಯದಶಮಿ ಸಂಭ್ರಮಿಸಿದರು. ಬೈಲಹೊಂಗಲ ತಾಲೂಕಿನ ಜಾಲಿಕೊಪ್ಪ ಬಳಿ ಯುವಕ ಸತೀಶ್ ಕಾಲು ಜಾರಿ ಮಲಪ್ರಭಾ ನದಿಗೆ ಬಿದ್ದಿರುವ ಘಟನೆ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಅಮೋಘಬಸವ ಗ್ರಾಮದ ಸತೀಶ್ ಕುಸಲಾಪುರ ಬೈಕ್ ಮೇಲೆ ಬೈಲಹೊಂಗಲ ಕಡೆಗೆ ಬರುತ್ತಿದ್ದ ಯುವಕ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಮಲಪ್ರಭಾ ನದಿ ಪಕ್ಕ ಬೈಕ್ ನಿಲ್ಲಿಸಿದ. ಆಗ ಕಾಲು ಜಾರಿ ಸತೀಶ್ ನದಿಗೆ ಬಿದ್ದಿರಬಹುದೆಂದು ಪೊಲೀಸರು ಶಂಕಿಸಲಾಗಿದೆ. ಮೃತದೇಹ ಹುಡುಕಾಟಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರಿಂದ ಶೋಧ ಕಾರ್ಯ ನಡೆದಿದೆ. ಇನ್ನು ಬೈಲಹೊಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.